ಕರಣಿ ಮತ್ತು ಗಾತಾಂಕ ರೂಪದಲ್ಲಿರುವ ಮಿಶ್ರ ಸಮಸ್ಯೆಯನ್ನು ಸುಲಭೀಕರಿಸುವುದು ಸಿಂಪ್ಲಿಫಾಯಿಂಗ್ ಮಿಕ್ಸ್ಡ್ ರಾಡಿಕಲ್ ಆ್ಯಂಡ್ ಎಕ್ಸ್ಪನ್ಷಿಯಲ್ ಎಕ್ಸ್ಪ್ರೆಷನ್ ಕೊಟ್ಟಿರುವಂತಹ ಉದಾಹರಣೆಯನ್ನು ಗಮನಿಸಿ ಎಕ್ಸರ ಗಾತ ಎರಡು ಬಾಗಿಸು ಮೂರು ಎಸ್ಸನ್ನ ಗಾತ ಮೂರು ಅವೆರಡರ ಗಾತ ಎರಡು ವರ್ಗಮೂಲ ಇಪ್ಪತ್ತು ಇಂಟು ಆರರ ಗಾತ ನಾಲ್ಕು ಎಸ್ ಗಾತ ಐದು ಎರಡು ರೀತಿಯ ಒಂದು ಕರಣಿ ನೋಡಿ ಈ ಭಾಗದಲ್ಲಿರ್ತಕ್ಕಂಥದ್ದು ಕರಣಿ ಈ ಭಾಗದಲ್ಲಿರ್ತಕ್ಕಂಥದ್ದು ಗಾತಾಂಕ ರೂಪದಲ್ಲಿರುವಂತಹ ಒಂದು ಲೆಕ್ಕ ಇವೆರಡನ್ನ ಗುಣಿಸಿ ನಾವು ಸುಲಭೀಕರಿಸಬೇಕಾಗತ್ತೆ ಈಗ ಮೊದಲನೇದಾಗಿ ಇದನ್ನ ಒಂದೊಂದಾಗಿ ಬಿಡಿಸ್ಕೊಳ್ತಾ ಹೋಗೋಣ ನಂತರ ಅದನ್ನ ಸುಲಭೀಕರಿಸೋಣ ಈಗ ಇದು ಎ ಗಗಾತ ಎಂ ಇಂಟು ಎನ್ ಇಸ್ ಈಕ್ವಲ್ ಟು ಎ ಗಾತ ಎಂ ಇಂಟು ಎನ್ ಆ ಒಂದು ನಿಯಮವನ್ನು ಇಲ್ಲಿ ಅನ್ವಯ ಮಾಡ್ಕೊಳ್ತಾ ಇದ್ದೀವಿ ಅಂದರೆ ಆರರ ಗಾತ ಎರಡು ಭಾಗಿಸು ಮೂರು ಅದರ ಗಾತ ಎರಡು ಎಸ್ಸರ ಗಾತ ಮೂರು ಅದರ ಗಾತ ಎರಡು ನೋಡಿ ಇದನ್ನ ಘಾತಾಂಕವನ್ನು ನಾವೇನ್ ಮಾಡಿದ್ವಿ ಬಿಡಿಸಿ ಬರೆದಿದ್ದೇವೆ ಇಲ್ಲಿ ಗುಣಿಸ್ತಾ ಇರತಕ್ಕಂಥದನ್ನ ಇಲ್ಲಿ ವರ್ಗಮೂಲ ಎಂದು ಕೊಟ್ಟಿರೋದ್ರಿಂದ ಇವೆಲ್ಲದರ ಘಾತ ಎಷ್ಟಾಗತ್ತೆ ಅರ್ಧ ಆಗ್ತದೆ ಇವೆಲ್ಲದರ ಘಾತ ಅರ್ಧ ಆಗತ್ತೆ ಅಂದರೆ ಇಪ್ಪತ್ತು ಇಂಟು ಆರರ ಘಾತ ನಾಲ್ಕು ಇಂಟು ಹೆಸರ ಘಾತ ಐದು ಓಲ್ ಟು ದ ಪವರ್ ಆಫ್ ಆಫ್ ಆಗ್ತದೆ ಈಗ ಮೊದಲಿಗೆ ಮೊದಲನೇ ಹಂತದಲ್ಲಿ ಎಲ್ಲವನ್ನು ಬಿಡಿಸ್ಕೊಂಡಿದ್ದೇವೆ ಈಗ ಒಂದೊಂದಾಗಿ ಮತ್ತೆ ಸುಲಭೀಕರಿಸ್ತಾ ಹೋಗೋಣ ಆರರ ಗಾತ ಎರಡು ಬಾಗಿಸು ಮೂರು ಇಂಟು ಎರಡು ಈಗ ಇದನ್ನು ಗುಣಿಸ್ಕೊಳ್ತಾ ಇದ್ದೀವಿ ಎ ಗಾತ ಎಮ್ ಇಂಟು ಎ ಗಾತ ಎನ್ ಟು ಎ ಗಾತ ಎಮ್ ಇಂಟು ಎನ್ ಆರರ ಗಾತ ಎರಡೆರಡ್ಲಿ ನಾಲ್ಕು ಬಾಗಿಸು ಮೂರು ಆರರ ಗಾತ ನಾಲ್ಕು ಬಾಗಿಸು ಮೂರು ಎಸ್ಸರ ಗಾತ ಮೂರು ಎರಡಲಿ ಆರು ಈಗ ಈ ಇಪ್ಪತ್ತನ್ನು ಇಲ್ಲಿ ನಾವು ಒಂದು ವರ್ಗ ಸಂಖ್ಯೆ ಮತ್ತು ವರ್ಗ ಸಂಖ್ಯೆ ಅಲ್ಲದ ಸಂಖ್ಯೆ ಅಲ್ಲದ ಗುಣಲಬ್ಧ ಇದೆ ಅದನ್ನು ಬಿಡಿಸ್ಕೊಳ್ಳೋಣ ನಾಲ್ಕೈ ಇಲ್ಲಿ ಇಪ್ಪತ್ತು ಅಂತ ಬರ್ಕೋಬೋದು ಇದನ್ನು ನಾಲ್ಕು ಇಂಟು ಐದು ಇಂಟು ಆರರ ಗಾತ ನಾಲ್ಕು ಇಲ್ಲೂ ಅಷ್ಟೇ ಇಲ್ಲಿ ಒಂದು ವರ್ಗ ಸಂಖ್ಯೆ ವರ್ಗ ಸಂಖ್ಯೆ ಅಲ್ಲದ ಗಾತವನ್ನು ನಾವು ಬರ್ಕೊಳ್ಬೋದು ಹೆಸರ ಗಾತ ನಾಲ್ಕು ಇಂಟು ಎಸ್ ಅದರ ಗಾತ ಅರ್ಧ ಇನ್ನೂ ಒಂದು ಸ್ಟೆಪ್ಪನ್ನು ಬರ್ಕೊಂಡು ಆಮೇಲೆ ನಂತರ ಇದನ್ನು ಬಿಡಿಸ್ಕೊಳ್ತಾ ಹೋಗೋಣ ಈಗ ಮತ್ತೆ ಇದನ್ನು ಮುಂದುವರೆಸೋಣ ಆರರ ಗಾತ ನಾಲ್ಕು ಬಾಗಿಸು ಮೂರು ಇಂಟು ಎಸ್ಸರ ಗಾತ ಆರು ಇಂಟು ನಾಲ್ಕರ ಗಾತ ಅರ್ಧ ಇದನ್ನು ತೆಗೆದುಕೊಳ್ತಾ ಇದ್ವಿ ಗುಣಸ್ಕೊಳ್ತಾ ಇದ್ವಿ ನಾಲ್ಕರ ಗಾತ ಅರ್ಧ ಇಂಟು ಐದರ ಗಾತ ಅರ್ಧ ಎಂಟು ಆರರಗಾತ ನಾಲ್ಕು ಅದರ ಗಾತ ಅರ್ಧ ಇಂಟು ಹೆಸ್ಸರ ಗಾತ ನಾಲ್ಕು ಅದರ ಗಾತ ಅರ್ಧ ಇಂಟು ಹೆಸ್ಸರ ಗಾತ ಅರ್ಧ ಈಗ ಪ್ರತಿಯೊಂದು ಪದವೂ ಸಹ ಈಗ ಪ್ರತಿಯೊಂದು ಪದವೂ ಸಹ ಗಾತಾಂಕ ರೂಪಕ್ಕೆ ಬಂದ್ಬಿಟ್ಟಿದೆ ಕರಣೀಯ ರೂಪದಲ್ಲಿದ್ದಂಥದ್ದನ್ನು ಗಾತಾಂಕ ರೂಪಕ್ಕೆ ಈಗ ನಾವು ಬರ್ಕೊಂಡಿದ್ದೇವೆ ಈಗ ಒಂದೊಂದಾಗಿ ಬಿಡಿಸ್ತಾ ಹೋಗೋಣ ಆರರ ಗಾತ ನಾಲ್ಕು ಬಾಗಿಸು ಮೂರು ಇಂಟು ಹೆಸ್ಸರ ಗಾತ ಆರು ಇಲ್ಲಿ ನಾಲ್ಕರ ಗಾತ ಅರ್ಧ ಅಂದರೆ ಸ್ಕ್ವಯರ್ ರೂಟ್ ಆಫ್ ಫೋರ್ ಸ್ಕ್ವಯರ್ ರೂಟ್ ಆಫ್ ಫೋರ್ ಅಂದರೆ ವರ್ಗಮೂಲ ನಾಲ್ಕು ಅಂದರೆ ಎಷ್ಟಾಗತ್ತೆ ವರ್ಗಮೂಲ ನಾಲ್ಕು ಅಂದರೆ ಎರಡು ಇಲ್ಲಿ ಐದರ ವರ್ಗಮೂಲ ಅಂದರೆ ಇದರ ಐದರ ವರ್ಗಮೂಲನ ನಾವು ಡೈರೆಕ್ಟಾಗಿ ಬರೆದ್ಬೋಣ ವರ್ಗಮೂಲ ಐದು ಆರರ ಗಾತ ನಾಲ್ಕು ಬೈ ಎರಡು ಆರರ ಗಾತ ನಾಲ್ಕು ಬೈ ಎರಡು ಎರಡು ಒಂದ್ಲ ಎರಡು ಎರಡ್ಲಾ ಅಂದರೆ ಆರರ ಗಾತ ಎರಡಾಯಿತು ಇಲ್ಲೂ ಅಷ್ಟೇ ಎಸ್ಸರಘಾತ ನಾಲ್ಕು ಬಾಗಿಸು ಎರಡು ಇಂಟು ಹೆಸರ ಗಾತ ಅರ್ಧ ಇಲ್ಲೂ ಅಷ್ಟೇ ಎರಡು ಒಂದ್ಲ ಎರಡು ಎರಡ್ಲ ಇಲ್ಲಿ ಟೋಟಲಿಯಾಗಿ ಏನಾಗ್ತಾ ಬರ್ತಿದ್ಯಪ್ಪ ಅಂದ್ರೆ ಈಗ ಆರರ ಗಾತ ನಾಲ್ಕು ಬಾಗಿಸು ಮೂರು ಇಂಟು ಹೆಸರ ಗಾತ ಆರು ಇಂಟು ಎರಡು ಇಂಟು ವರ್ಗಮೂಲ ಐದು ಇಂಟು ಆರು ಸ್ಕ್ವೇರ್ ಆರು ಸ್ಕ್ವೇರ್ ಇಂಟು ಎಸ್ ಸ್ಕ್ವೇರ್ ಇಂಟು ಹೆಸರ ಗಾತ ಅರ್ಧ ಹೆಸರ ಗಾತ ಇಲ್ಲಿ ಅರ್ಧ ಇದೆ ಹೆಸರ ಗಾತ ಅರ್ಧವನ್ನು ನಾವು ವರ್ಗಮೂಲ ಎಸ್ ಅಂತ ಬರೆದ್ಬಿಡೋಣ ಈಗ ಒಂದೇ ತೆರನಾದ ಪದಗಳನ್ನು ಒಂದು ಕಡೆ ಗುಂಪು ಮಾಡಿಕೊಳ್ಳೋಣ ಆರ್ ಮತ್ತು ಇಲ್ಲಿ ಆರ್ ಆಮೇಲೆ ಎಸ್ ಮತ್ತು ಎಸ್ ಈಗಗಳನ್ನ ಒಂದು ಕಡೆ ಗುಂಪು ಮಾಡ್ಕೊಳ ಅದಕ್ಕೆ ಮುಂಚೆ ಪೂರ್ಣ ಸಂಖ್ಯೆ ಇದೆ ಅದನ್ನು ಮೊದಲು ಬರ್ಕೊಂಬೋಣ ಪೂರ್ಣ ಸಂಖ್ಯೆ ಎರಡು ಇಂಟು ಹೆಸರ ಗಾತ ಆರು ಇಂಟು ಹೆಸರ ಗಾತ ಎರಡು ಹೆಸರ ಗಾತ ಆರು ಇಂಟು ಹೆಸರ ಗಾತ ಎರಡು ಅಂದರೆ ಹೆಸರ ಗಾತ ಆರು ಪ್ಲಸ್ ಎರಡು ಎಂಟು ಹೆಸರ ಗಾತ ಎಂಟಾಯಿತು ಇನ್ನು ನೆಕ್ಸ್ಟು ಆರರ ಗಾತ ನಾಲ್ಕು ಬಾಗಿಸು ಮೂರು ಪ್ಲಸ್ ಎರಡು ಆರರ ಗಾತ ನಾಲ್ಕು ಬಾಗಿಸು ಮೂರು ಪ್ಲಸ್ ಎರಡು ನಂತರ ಉಳ್ಕೊಂಡಿರ್ತಕ್ಕಂಥದ್ದು ಯಾವುದಪ್ಪ ಅಂದರೆ ವರ್ಗಮೂಲ ಐದು ಇಂಟು ವರ್ಗಮೂಲ ಎಸ್ ಈಗ ಅದನ್ನು ಮುಂದುವರಿಸ್ಕೊಳ್ತಾ ಹೋಗೋಣ ಎರಡು ಇಂಟು ಎಸ್ಸರ ಗಾತ ಎಂಟು ಈ ಆರರ ಗಾತ ನಾಲ್ಕು ಬಾಗಿಸು ಮೂರು ನಾಲ್ಕು ಬಾಗಿಸು ಮೂರನೇನು ಬರ್ಬೋದು ಒಂದು ಇಂಟು ಒಂದು ಬಾಗಿಸು ಮೂರು ಪ್ಲಸ್ ಎರಡು ಅಂತ ಬರೀಬೋದು ಇಂಟು ವರ್ಗ ಮೂಲ ಐದು ಎಸ್ ಇದನ್ನು ಗುಣಿಸ್ಕೊಂಬೋಣ ಐದು ಇಂಟು ಎಸ್ ಐದು ಎಸ್ ಆಯಿತು ಈಗ ಇದನ್ನು ಮುಂದುವರ್ಸ್ಕೊಳ್ತಾ ಹೋಗಿ ಎರಡು ಇಂಟು ಎಸ್ಸರ ಗಾತ ಎಂಟು ಇಂಟು ಆರರ ಗಾತ ಒಂದು ಮೂರನೇ ಒಂದು ಪ್ಲಸ್ ಎರಡು ಅಂದರೆ ಆರರ ಗಾತ ಮೂರು ಮೂರನೇ ಒಂದು ಇಂಟು ಐದು ಎಸ್ ಇದು ಸರಿಯಾದಂತಹ ಒಂದು ಸುಲಭೀಕರಣದ ಒಂದು ವಿಧಾನವಾಗಿದೆ ಇದನ್ನು ಮತ್ತೊಂದು ವಿಧಾನದಲ್ಲಿ ಇನ್ನು ಬಿಡಿಸ್ಕೊಳ್ಬೋದು ಇನ್ನು ಮುಂದುವರಿಸ್ತಾ ಹೋಗಿ ಮತ್ತೆ ಇದನ್ನ ಬಿಡಿಸ್ತಾ ಹೋಗ್ಬೋದು ಏನಪ್ಪಾ ಅಂತಂದರೆ ಈ ಒಂದು ಎಸ್ಸರ ಗಾತ ಎಂಟು ಇದೆಯಲ್ಲ ಈ ಹೆಸ್ಸರ ಗಾತ ಎಂಟು ಇಲ್ಲಿ ಇಲ್ಲೊಂದು ವರ್ಗಮೂಲ ಎಸ್ ಇದೆ ಅಂದರೆ ಅದನ್ನು ತೆಗೆದುಕೊಂಡಾಗ ಎಂಟೂವರೆ ಎಂಟೂವರೆ ತೆಗೆದುಕೊಳ್ಬೋದು ಎರಡು ಇಂಟು ಎಸ್ ಇಂಟು ಎಂಟೂವರೆ ಇಂಟು ಆರ್ ಟು ದ ಪವರ್ ಆಫ್ ಒಂದು ಮೂರನೇ ಒಂದು ಇಂಟು ರೂಟ್ ಐದು ಈ ರೀತಿಯನ್ನು ಸಹ ನಾವು ಬಿಡಿಸ್ಕೊಂಡು ಬರ್ಕೋಬಹುದಾಗಿದೆ ಅಥವಾ ಇದನ್ನು ಎರಡು ಪಾಯಿಂಟ್ ಎಸ್ಸರ ಗಾತ ಎಂಟು ಪಾಯಿಂಟ್ ಐದು ಎಂಟೂವರೆಯನ್ನು ಎಂಟು ಪಾಯಿಂಟ್ ಐದು ಆರರ ಗಾತ ಮೂರು ಮೂರನೇ ಒಂದು ಇಂಟು ವರ್ಗಮೂಲ ಐದು ಈ ರೀತಿಯಾಗಿ ನಾವು ಸುಲಭವಾಗಿ ಈ ಒಂದು ಇದನ್ನು ಕರಣಿ ಮತ್ತು ಗಾತಾಂಕ ರೂಪದಲ್ಲಿರುವಂತಹ ಮಿಶ್ರ ಸಂಖ್ಯೆಯನ್ನು ಸುಲಭೀಕರಿಸಬಹುದು